ವರ್ತೂರು ಸಂತೋಷ್ಗೆ ಕೊನೆಗೂ ಬಿಗ್ ರಿಲೀಫ್ ಸಿಕ್ಕಿದೆ. ಬೆಂಗಳೂರಿನ ಎರಡನೇ ಎಸಿಜೆಎಂ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. ಇವತ್ತು ಸಂಜೆ ವೇಳೆಗೆ ಸಂತೋಷ್ ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. 4000 ರೂಪಾಯಿ ನಗದು, ಒಬ್ಬರು ಶೂರಿಟಿಯ ಶರತ್ತಿನ ಮೇರೆಗೆ ಒಂದು ಬೇಲ್ ಅನ್ನು ಅಂದ್ರೆ ಜಾಮೀನನ್ನ ನೀಡಲಾಗಿದೆ. ಇವತ್ತು ಸಾಯಂಕಾಲದ ಹೊತ್ತಿಗೆ ಸಂತೋಷ್ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಹುಲಿ ಉಗುರನ್ನ ಧರಿಸಿದ್ದಾರೆ ಅಂತ ಹೇಳಿ ಇವರನ್ನ ಅರೆಸ್ಟ್ ಮಾಡಲಾಗಿತ್ತು. ಬಿಗ್ ಬಾಸ್ ಮನೆಗೆ ಹೋಗಿ ಇವರನ್ನ ಅರೆಸ್ಟ್ ಮಾಡಲಾಗಿತ್ತು. ಈ ವಿಚಾರ ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಅಷ್ಟೇ ಅಲ್ಲ, ಈ ಪ್ರಕರಣ ಬಯಲಿಗೆ ಬಂದ ನಂತರದಲ್ಲಿ ಅನೇಕಾನೇಕ ಗಣ್ಯರು, ಗಣ್ಯರ ಮಕ್ಕಳು, ಸೆಲೆಬ್ರಿಟಿಗಳು ಕೂಡ ಹುಲಿ ಉಗುರಿರುವಂತ ಪೆಂಡೆಂಟ್ ಅನ್ನ, ಲಾಕೆಟ್ ಅನ್ನ ಧರಿಸಿರೋದು ಗೊತ್ತಾಗುತ್ತೆ. ಅವರ ಮನೆಗಳ ಮೇಲೂ ಕೂಡ ದಾಳಿ ಆಗುತ್ತೆ. ಅರಣ್ಯಾಧಿಕಾರಿಗಳು ಶೋಧ ಕಾರ್ಯವನ್ನ ಮುಂದುವರಿಸುತ್ತಾರೆ. ಆದರೆ ವರ್ತೂರು ಸಂತೋಷ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಅನೇಕರು ಇವರ ಪರವಾಗಿ ನಿಂತಿದ್ರು. ದೊಡ್ಡ ದೊಡ್ಡವ್ರನ್ನ ಯಾರನ್ನೂ ಅರೆಸ್ಟ್ ಮಾಡಲಿಲ್ಲ, ಕೇವಲ ನೋಟಿಸ್ ಕೊಟ್ರಿ. ಆದರೆ ಇವರನ್ನ ಮಾತ್ರ ಅರೆಸ್ಟ್ ಮಾಡಿದ್ರಲ್ಲ, ಯಾಕೆ? ಜೊತೆಗೆ ಇಬ್ಬರು ಅರ್ಚಕರನ್ನು ಕೂಡ ಅರೆಸ್ಟ್ ಮಾಡಿದ್ರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಸೊ ಒಬ್ಬರಿಗೊಂದು ನ್ಯಾಯ, ಒಬ್ಬರಿಗೊಂದು ನ್ಯಾಯ ಯಾಕೆ ಅನ್ನುವಂಥ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗಿತ್ತು. ಸೊ ಇದೀಗ ಅಂತೂ ಇಂತೂ ಬೇಲ್ ಅರ್ಜಿಯ ವಿಚಾರಣೆ ನಡೆಸಿದ ನಂತರದಲ್ಲಿ ವರ್ತೂರು ಸಂತೋಷ್ಗೆ ಬೇಲ್ ಮಂಜೂರಾಗಿದೆ, ಅಂದರೆ ಜಾಮೀನು ಸಿಕ್ಕಿದೆ. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭವ್ಯ, ಅಂತೂ ಇಂತೂ ವರ್ತೂರು ಸಂತೋಷ್ಗೆ ಬೇಲ್ ಅಂದರೆ ಜಾಮೀನು ಮಂಜೂರಾಗಿದೆ, ಅಂದರೆ ನಿಟ್ಟುಸಿರು ಬಿಟ್ಟರೆ ಬಿಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನೆಲ್ಲ ಷರತ್ತನ್ನು ವಿಧಿಸಲಾಗಿದೆ ಅಂತ ಸದ್ಯಕ್ಕೆ ಅವರಿಗೆ ಜಾಮೀನು ಸಿಕ್ಕಿದೆ ಅಂತಂದ್ರೆ 4000 ರೂಪಾಯಿ ನಗದು, ಹಾಗೆ ಭದ್ರತೆ ಅಥವಾ ಒಬ್ಬ ರಕ್ಷಣೆ ಒದಗಿಸುವಂತೆ ಷರತ್ತನ್ನು ಕೂಡ ಹಾಕಲಾಗಿದೆ. ಆದ್ರೆ ಪ್ರಮುಖವಾಗಿ ಮತ್ತೆ ಬಿಗ್ ಬಾಸ್ ನಲ್ಲಿ ಸ್ಥಳವನ್ನು ತುಂಬಾ ಮೇಲೆ ಈಗ ಮೂಡಿರುವಂತದ್ದು. ನಿನ್ನೆ ಎರಡನೇ ಎಸಿಜಿಎಂ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದ ಕೂಡ ಮುಕ್ತಾಯವಾಗಿತ್ತು. ಇಂದಿಗೆ ಎಸಿಜಿಎಂ ನ್ಯಾಯಾಲಯ ಆದೇಶವನ್ನ ಕೂಡ ಕಾಯ್ದಿರಿಸಿತ್ತು. ಸೊ ಇವತ್ತು ಮಧ್ಯಾಹ್ನ ವೇಳೆಗೆ ಅವರಿಗೆ ಜಾಮೀನನ್ನು ಕೂಡ ನ್ಯಾಯಾಲಯ ನೀಡಿರುವಂತದ್ದು. ಸೊ ಇವತ್ತು ಸಂಜೆ ವೇಳೆಗೆ ವರ್ತೂರು ಸಂತೋಷ್ ಅಂದ್ರೆ ಸದ್ಯ ಪರಪ್ಪನಾಂಗ್ಲ ಅವರ ಜೈಲಲ್ಲಿ ಇರುವಂತದ್ದು, ಅಂದ್ರೆ ಅರಣ್ಯ ಅಧಿಕಾರಿಗಳು ಅವರನ್ನ ಅರೆಸ್ಟ್ ಮಾಡಿದಾಗ 14 ದಿವಸಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನಿಂತಿದ್ರು. ಸೊ ಈ ಕಾರಣಕ್ಕಾಗಿ ಸದ್ಯ ಅವರು ಪರಪ್ಪನಾಂಗ್ಲ ಅವರ ಜೈಲಲ್ಲಿ ಇದ್ದಾರೆ. ಸೊ ಇವತ್ತು ಸಂಜೆ ವೇಳೆಗೆ ವರ್ತೂರು ಸಂತೋಷ್ ಬಿಡುಗಡೆ ಆಗ್ತಾರೆ. ಆದ್ರೆ ತುಂಬಾ ಈಗ ಬಹಳಷ್ಟು ಕುತೂಹಲ ನಿಂತಿರೋದು ಏನಂದ್ರೆ ಮತ್ತೆ ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಸ್ತಾರ ಅಂತ. ಯಾಕಂದ್ರೆ ಅಲ್ಲಿ ಬಿಗ್ ಬಾಸ್ ನ ಒಳಗೆ ಇರುವಂತಹ ಸ್ಪರ್ಧಿಗಳಿಗೆ ವರ್ತೂರಿಗೆ ಅರೆಸ್ಟ್ ಆದಂತಹ ವಿಚಾರ ಗೊತ್ತಿಲ್ಲ. ಅವರನ್ನ ಅದೇ ಗೌಚರಿಗೆ ಕರೆದೊಯ್ದು ತದನಂತರ ಅರಣ್ಯ ಅಧಿಕಾರಿಗಳು ಅವರನ್ನ ಅಲ್ಲಿಂದ ಬಂಧಿಸಿರುವಂತದ್ದು. ಸದ್ಯ ಟಿಆರ್ಪಿ ಆಧಾರದ ಮೇರೆಗೆ ಮತ್ತೆ ಬಿಗ್ ಬಾಸ್ ನಿಗೆ ಅವರನ್ನು ಸೇರ್ಕೋತಾರ ಅನ್ನೋದು ತುಂಬಾ ಇಲ್ಲಿ ಪ್ರಮುಖವಾಗಿರುವಂತದ್ದು. ಸಿನು, ಇವತ್ತು ಸಾಯಂಕಾಲ ಬಿಡುಗಡೆ ಮಾಡ್ತಾರಾ ಹೇಗೆ? ಯಾಕಂದ್ರೆ ನಾಳೆ ನಾಡಿದ್ದು ಇನ್ ಕೇಸ್ ಇವತ್ತು ಬಿಡುಗಡೆ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ಸೋಮವಾರಕ್ಕೇನಾದ್ರು ಮುಂದೂಡುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ? ಇಲ್ಲ, ಖಂಡಿತ. ಯಾಕಂದ್ರೆ 2 ಗಂಟೆ ಸುಮಾರಿಗೆ ಈ ಜಾಮೀನು ಮಂಜೂರಾಗಿರುವಂತದ್ದು. ಈಗಾಗಲೇ ನ್ಯಾಯಾಲಯದಲ್ಲಿ ಅರಣ್ಯ ಅಧಿಕಾರಿಗಳು ಏನ್ ಪ್ರೊಸೆಸ್ ಇದೆ ಅದನ್ನೆಲ್ಲ ಈಗಾಗಲೇ ಮುಕ್ತಾಗೊಳಿಸಿರುವಂತದ್ದು. ಸೊ ಪರಪ್ಪನಗರದಲ್ಲಿ ಸಂಜೆ ಅಥವಾ ರಾತ್ರಿ ಒಳಗೆ ಅವ್ರು ಬಿಡುಗಡೆ ಆಗುವಂತಹ ಸಾಧ್ಯತೆ ಇರುವಂತದ್ದು. ಸೊ ವರ್ತೂರು ಸಂತೋಷ್ ಇವತ್ತು ಬಿಡುಗಡೆ ಆಗ್ತಾರೆ ಅಂತ ಈಗಾಗಲೇ ಅಧಿಕಾರಿಗಳು ಕೂಡ ಹೇಳಿರುವಂತದ್ದು. ಸೊ ಈಗಾಗಲೇ ಅವರ ವಕೀಲರು ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ಈಗಾಗಲೇ ಕ್ಲಿಯರ್ ಮಾಡ್ತಾ ಇರುವಂತದ್ದು. ಆದ್ರೆ ಷರತ್ತನ್ನು ಕೂಡ ಕೊಟ್ಟಿದ್ರೆ ಅದು ಕೇವಲ 4000 ರೂಪಾಯಿ ನಗದು, ಹಾಗೆಯೇ ಒಬ್ಬರು ಸ್ಯೂರಿಟಿಯನ್ನು ಒದಗಿಸುವಂತೆ ಹೇಳಿರುವಂತದ್ದು. ಸದ್ಯ ಇದನ್ನು ಕೂಡ ಸಂತೋಷ್ ಪರ ವಕೀಲರು ನಿಂತಿದ್ದಾರೆ. ಸಚಿನ್ ಮತ್ತು ಅವರು ಸಂಜೆ ವೇಳೆಗೆ ಬಿಡುಗಡೆ ಆಗ್ತಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಶಿಲ್ಪಾ, ಓಕೆ ಓಕೆ, ಧನ್ಯವಾದ ಭವ್ಯ ಡೀಟೇಲ್ಸ್. ವರ್ತೂರು ಸಂತೋಷ್ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಅನ್ನೋ ಚರ್ಚೆ ಈಗಾಗಲೇ ಶುರುವಾಗ್ತಾ ಇದೆ. ಏನು ಎತ್ತ ಹಾಗಾದ್ರೆ? ಯಾಕಂದ್ರೆ ಬಿಗ್ ಬಾಸ್ ಮನೆಯಿಂದಲೇ ಇವರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರಲಾಗಿತ್ತು. ಒಂದು ರೀತಿಯಾಗಿ ಒಂದು ಇಡೀ ಇಮೇಜ್ಗೆ ಡ್ಯಾಮೇಜ್ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಅಷ್ಟೇ ಅಲ್ಲ, ಈ ಪ್ರಕರಣ ಇವತ್ತು ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಎಲ್ಲೇ ಯಾರ್ಯಾರ ಹತ್ರ ಈ ಥರದ ಮಾದರಿಯ ಪೆಂಡೆಂಟ್ಗಳಿದೆಯೋ ಅವರ ಮನೆ ಮಳಿಗೆಗಳ ಮೇಲೆ ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ. ಸೊ ಅಂತೂ ಇಂತೂ ಬೇಲ್ ಮೇಲೇನೋ ಹೊರಗಡೆ ಬಂದಿದ್ದಾರೆ ವರ್ತೂರು ಸಂತೋಷ್. ಆದರೆ ವರ್ತೂರು
ಬೆಂಗಳೂರು ಸಂತೋಷ್ ಇದೀಗ ಬೇಲ್ ಮೇಲೆ ಹೊರಗಡೆ ಬಂದಿರೋದ ನಂತರದಲ್ಲಿ ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಅಥವಾ ಹಳ್ಳಿಕಾರ್ ಸಂತೋಷ್ ನಮ್ಮ ತಮ್ಮ ಮನೆಗೆ ವಾಪಸ್ ಹೋಗ್ತಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ ವಾಪಸ್ ಬಿಗ್ ಬಾಸ್ ಮನೆಗಾ ಇಲ್ಲ ತಮ್ಮ ಮನೆಗಾ ಬಿಡುಗಡೆ ಬಳಿಕ ಎಲ್ಲವೂ ನಿರ್ಧಾರ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಅಂದ್ರೆ ಇನ್ನೇನು ಸ್ವಲ್ಪ ಕೆಲವೇ ಹೊತ್ತಿನಲ್ಲಿ ಬಿಡುಗಡೆ ಆಗಲಿರುವಂತಹ ಸಂತೋಷ್ ಅವರ ನಿರ್ಧಾರ ಏನು ಅಥವಾ ಬಿಗ್ ಬಾಸ್ ಕಡೆಯಿಂದ ಈ ಒಂದು ರಿಯಾಲಿಟಿ ಶೋ ಕಡೆಯಿಂದ ಮತ್ತೆ ಏನಾದರೂ ಕರೆ ಬರುತ್ತಾ ನೀವು ವಾಪಸ್ ಬನ್ನಿ ಅಂತ ಬೇಲ್ ಮೇಲೆ ಹೊರಗಡೆ ಇರೋದ್ರಿಂದ ವಾಪಸ್ ಬನ್ನಿ ಅಂತ ಕರೆ ಬರುತ್ತಾ ಅಥವಾ ಯಾಕಂದ್ರೆ ಷರತ್ತುಬದ್ಧ ಜಾಮೀನನ್ನ ಕೊಟ್ಟಿರೋದ್ರಿಂದ ಹೋಗಬೇಕಾಗುತ್ತೆ ಅಟೆಂಡ್ ಮಾಡಬೇಕಾಗುತ್ತೆ ಸೋ ಕಂಪ್ಲೀಟ್ ಆಗಿ ಮತ್ತೆ ರಿಯಾಲಿಟಿ ಶೋಗೆ ಹೋದ ಸಂದರ್ಭದಲ್ಲಿ ಏನಾದರೂ ಎನ್ಕ್ವೈರಿ ಅಂತ ಕರೆದಾಗ ವರ್ತೂರು ಸಂತೋಷ್ ಹೋಗಿ ಅಟೆಂಡ್ ಮಾಡಬೇಕಾಗತ್ತೆ ರಿಯಾಲಿಟಿ ಶೋಗೆ ಹೋಗಿ ಕೂತ್ಕೊಂಡ್ರೆ ಮತ್ತೆ ಏನಾದರೂ ಎನ್ಕ್ವೈರಿ ಅಂತ ಹೇಳ್ಕಳಿಸಿದ ಸಂದರ್ಭದಲ್ಲಿ ಬರೋದಕ್ಕೆ ಆಗದೇ ಇರಬಹುದು ಈ ಥರದ ಹಲವಾರು ವಿಚಾರಗಳು ಇಲ್ಲಿ ಚರ್ಚೆಗೆ ಬರ್ತಾ ಇದೆ ಸೊ ಹಾಗಾಗಿ ಈಗ ವರ್ತೂರು ಸಂತೋಷ್ ವಾಪಸ್ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಅಥವಾ ತಮ್ಮ ಮನೆಗೆ ವಾಪಸ್ ಹೋಗ್ತಾರಾ ಅನ್ನೋದನ್ನು ಈಗ ಕಾದು ನೋಡಬೇಕು ಅನ್ನುವಂಥ ಒಂದು ಸಿಚುವೇಶನ್ ನಿರ್ಮಾಣ ಆಗಿದೆ ಎಸ್ ಈಗಾಗಲೇ ಸದ್ಯಕ್ಕೆ ಕೊಟ್ಟಿರೋದು ಇದು ಷರತ್ತುಬದ್ಧ ಜಾಮೀನು ಅಷ್ಟೇ ಸೊ ಜಾಮೀನು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಇವ್ರಿಗೇನು ಕಂಪ್ಲೀಟ್ ಆಗಿ ಈ ಇಡೀ ಪ್ರಕರಣದಿಂದಾನೇ ಬಿಡುಗಡೆಗೊಳಿಸಿಲ್ಲ ಇನ್ನೂ ಕೂಡ ಒಂದು ಆತಂಕ ಸಂಕಟ ಅನ್ನೋದು ಇದ್ದೇ ಇರುತ್ತೆ ಈ ಒಂದು ಇಡೀ ಪ್ರಕರಣದ ವಿಚಾರಣೆಯನ್ನು ಮುಂದುವರಿಸ್ತಾರೆ ಪ್ರಕರಣ ದಾಖಲಿಸಿಕೊಂಡಂತಹ ಪೊಲೀಸರು ಈ ವಿಚಾರಣೆಯ ಸಂದರ್ಭದಲ್ಲಿ ಏನಾಗುತ್ತೆ ಏನು ಎತ್ತ ಅನ್ನೋದನ್ನು ಕಾದು ನೋಡಬೇಕಾಗತ್ತೆ ಆದರೆ ಅಲ್ಲಿವರೆಗೂ ಕೂಡ ವರ್ತೂರು ಸಂತೋಷ್ ಯಾವುದೇ ಸಂದರ್ಭದಲ್ಲಾದರೂ ಕೂಡ ವಿಚಾರಣೆಗೆ ಹೇಳಿ ಕಳಿಸಿದ ಸಂದರ್ಭದಲ್ಲಿ ಬರಬೇಕಾಗತ್ತೆ ಅಧಿಕಾರಿಗಳ ಮುಂದೆ ಹಾಜರಾಗಬೇಕಾಗತ್ತೆ ಸೊ ಇದೇ ಷರತ್ತುಗಳನ್ನು ಕೂಡ ಈಗಾಗಲೇ ವಿಧಿಸಲಾಗಿದೆ ಸೊ ಈ ಷರತ್ತುಬದ್ಧ ಜಾಮೀನು ಪಡೆದುಕೊಂಡಂತಹ ವರ್ತೂರು ಸಂತೋಷ್ ಪುನಃ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ ಅನ್ನೋದೇ ಈಗಿರುವಂತಹ ಚರ್ಚೆ ಕೆಲವೇ ಹೊತ್ತಿನಲ್ಲಿ ಅದಕ್ಕೂ ಕೂಡ ಉತ್ತರ ಸಿಗುತ್ತೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ